ಚೋಲಿ ಅದೇವು, ಅದು ಸ್ಕಿನ್ ಆಯ್ತಾ ಪ್ಲಾಸ್ಟಿಕ್ ಕವರ್ ನಾಗಿ ಉಂಟು ನೋಡಂತೆ. ಇವತ್ ನಾವುಂಟಲ್ಲ ಬೀಸ್ ರೋಡ್ ಕೈ ಕಂಬ ಎಲ್ಲ ಸುತ್ತಾಡಿಯಲ್ಲಿ ಎಂತ ಅಷ್ಟೊಂದು ಮೀನು ಇರಲಿಲ್ಲ, ಅದಕ್ಕೆ ಸೀದಾ ಪರಂಗಿಪೇಟೆಗೆ ಬರ್ತಾ ಇದ್ದೇವೆ. ಪರಂಗಿಪೇಟೆಗೆ ಬರುವ ಟೈಮ್ ಒಳ್ಳೆದಿತ್ತು, ಒಳ್ಳೆ ಫ್ರೆಶ್ ಫ್ರೆಶ್ ಮೀನು ಗಾಡಿಯಿಂದ ಇಳಿಸ್ತಾರಷ್ಟೇ, ಇನ್ನೂ ಸೆಟ್ ಮಾಡಿಡ್ಬೇಕು ನೋಡಿ. ಎಲ್ಲ ಬಾಕ್ಸ್ ಬಾಕ್ಸ್ ಅಲ್ಲೇ ಇದೆ ಮೀನು. ನಾವೊಮ್ಮೆ ಎಲ್ಲ ಮಾರುಕಟ್ಟೆಯಲ್ಲಿ ಎಂತೆಲ್ಲ ಮೀನು ಬಂದಿದೆ ಅಂತ ಉದ್ದಕ್ಕೆ ನೋಡಿಕೊಂಡು ಬರೋಣ. ಮತ್ತೆ ಎಲ್ಲಾದರೂ ಎಲ್ಲ ಮೀನು ಇನ್ನೂ ತೆಗಿಲಿಲ್ಲ, ಎಲ್ಲ ಐಸಿನ ಬಾಕ್ಸ್ ಒಳಗೆ ಉಂಟು. ರೇಟ್ ಕೇಳುವ ಹೇಗೆ ಉಂಟು ಇವತ್ತು ಮೀನಿನ ರೇಟ್ ಅಂತ. ಆದರೆ ಫ್ರೆಶ್ ಮೀನಂತೆ ಇದು, ಮಲ್ಪೆಯಿಂದ ಬರುವ ಮೀನಂತೆ. ಇವತ್ತು ಎಷ್ಟು ಮೀನಿತ್ತಂದ್ರೆ ಉಂಟಲ್ಲ, ಯಾವುದು ಮೀನು ಇಲ್ಲ ಅಂತ ಹುಡುಕೋ ಅಷ್ಟಾಗಿದೆ. ಅಂದರೆ ಅಷ್ಟೊಂದು ಮೀನಿತ್ತು, ಎಲ್ಲ ವೆರೈಟಿದು, ನನಗೆ ಹೇಳಲಿಕ್ಕೆ ನೆನಪಾಗುದಿಲ್ಲ ಅಷ್ಟೊಂದು ಮೀನಿತ್ತು. ಮತ್ತು ದೊಡ್ಡ ದೊಡ್ಡದು ಮೀನು ಈಗ ಬರಲಿಕ್ಕೆ ಶುರುವಾಯಿತು. ಈ ದೊಡ್ಡ ದೊಡ್ಡದು ಅಂಜಲುಂಟು ನೋಡಿ, ಅದೆಲ್ಲ ಬಾಕ್ಸಲ್ಲಿತ್ತು ನೋಡಿ. ನನಗೆ ಅದರ ಕೆಲವು ಮೀನಿನ ಹೆಸರೇ ಗೊತ್ತಿರಲಿಲ್ಲ. ಇದು ಅಂಜಲ್ ಅಂತ ನನಗೆ, ಅದರ ಅಂಜಲಲ್ಲಿ ಕೂಡ ಟೈಪ್ ಇತ್ತು, ಇಡಿಯೇ ಕೊಡುವಂಥದ್ದು ಬೇರೆ ಇತ್ತು ಸ್ವಲ್ಪ ಸಣ್ಣ ಟೈಪಲ್ಲಿ. ಆನಂತರ ದೊಡ್ಡದು ಕಟ್ ಮಾಡಿ ಕೊಡೋದು ಬೇರೆ ಇತ್ತು. ನೀವು ದೊಡ್ಡದು ಕೊಂಡೋಗೋದಾದ್ರೆ ಉಂಟಲ್ಲ 550 ಅಂತೆ, ಕಟ್ ಮಾಡಿ ಕೊಡೋದಾದರೆ 650. ಹಾಗೆಯೇ ಸಣ್ಣ ಅಂಜಲಿಗೆ, ಸಾರಿ ದೊಡ್ಡ ಅಂಜಲಿಗೆ 800 ಹೇಳಿದ ಹಾಗೆ ಆಯಿತು. ಹಾಗೆಯೇ ಇದರದ್ದು ಏಡಿದು ನಾನು ರೇಟ್ ಕೇಳಲಿಲ್ಲ. ಮತ್ತು ಬಂಗುಡೆಯಲ್ಲಿ ಕೂಡ ಬೇರೆ ವೆರೈಟಿ ಇತ್ತು, ದೊಡ್ಡದಿತ್ತು, ಸಣ್ಣದಿತ್ತು, ಮೀಡಿಯಮ್ ಇದಿತ್ತು. ಹಾಗೆಯೇ ಬಿಳಿ ಮಾಂಜಿ, ಕಪ್ಪು ಮಾಂಜಿ, ಕಪ್ಪು ಮಾಂಜಿಗೆ ಕೆಜಿಗೆ 600 ಅಂತ ಹೇಳಿದರು. ಬಿಳಿ ಮಾಂಜಿ, ಬಿಳಿ ಮಾಂಜಿ ಯಾವಾಗಲೂ ಕಾಸ್ಟ್ಲಿ, ಬಿಳಿ ಮಾಂಜಿಗೆ 1200 ಕೆಜಿಗೆ, 1 ಕೆಜಿಗೆ ಸಣ್ಣ ಅಂಜಲ್ ಕೆಜಿಗೆ 550 ಇದೆಯಾ? ಕಾಣೆ ಇತ್ತು, ದೊಡ್ಡ ದೊಡ್ಡದಿತ್ತು, ಕಾಣೆ ಕೆಜಿಗೆ 900 ಅಂತೆ ನೋಡಿ. ಇಷ್ಟು ದೊಡ್ಡ ದೊಡ್ಡದಿದೆ, ದೊಡ್ಡ ಮೀನುಗಳು ಇತ್ತು, ಹಾಗೇನೆ ಸಣ್ಣ ಮೀನುಗಳು ಇತ್ತು. ಮದಿಮಲ್ ಮೀನು, ಡಿಸ್ಕೋ ಮೀನು, ಮುರು ಮೀನು, ಒಳೆಂಜಿರು, ನಂಗ್ ಅಂಥದ್ದೆಲ್ಲ ತುಂಬ ತುಂಬ ಮೀನು. ಹಾಗೇನೆ ದೊಡ್ಡ ಟೈಗರ್ ಇಟ್ಟಿನಿ, ನನಗೆ ಅದಕ್ಕೆ ನಾವು ತರೋದು ಕಡಿಮೆ ತುಂಬ. ಮತ್ತು ಅದರ ರೇಟ್ ಕೂಡ ನಾನು ಕೇಳಲಿಲ್ಲ. ಹಾಗಾದರೆ ದೊಡ್ಡ ಬಂಗುಡೆ ಇತ್ತು ನೋಡಿ, ಫ್ರೆಶ್ ಫ್ರೆಶ್ ಹಸಿರು ಹಸಿರಿತ್ತು. ಈ ಮೀನಿನ ಹೆಸರು ಕರಿ ಮೀನು ಹೇಳಿದ್ರೆ ಏನಾ, ನನಗೆ ಅಷ್ಟೊಂದು ನೆನಪಿಲ್ಲ. ಇನ್ನು ಕಡುವಾಯಿ ಅಂತ ಒಂದು ಮೀನು ಬರ್ತದೆ ದೊಡ್ಡದು, ಅದು ಕೂಡ ಇತ್ತು, ಅದು ತುಂಬ ಟೇಸ್ಟ್. ಪ್ಲಾಸ್ಟಿಕ್ ಚೋಲಿ ಅದೇವು, ಅದು ಸ್ಕಿನ್ ಆಯ್ತಾ ಪ್ಲಾಸ್ಟಿಕ್ ಕವರ್ ನಾಗಿ ಉಂಟು ನೋಡಂತೆ. ಅದೇ ಆ ಕಟ್ಟಿಂಗ್ ಮಾಡಿ ಕೊಡುದಲ್ಲ, ದೊಡ್ಡ ನಂಗ ವೈಟ್ ನಂಗ ಕೆಜಿಗೆ 400. ತುಂಬ ತುಂಬ ಮೀನಿತ್ತು, ಯಾವುದು ತಗೊಳ್ಳೋದು ಯಾವುದು ಬಿಡುದು ಅಂತ ಆಗ್ತಿತ್ತು. ಯಾಕೆಂದರೆ ಫ್ರೆಶ್ ಕೂಡ ಕಾಣಿಸ್ತಿತ್ತಲ್ವಾ, ಹಾಗಾಗಿ ಎಲ್ಲ ಮೀನು ನೋಡ್ತಾ ಇದ್ದೇವೆ ಯಾವುದು ತಗೊಳ್ಳೋದು ಅಂತ. ನಮಗೆ ತುಂಬ ಕನ್ಫ್ಯೂಸ್ ಆಯಿತು, ನಾನು ಅವ್ರ ಹತ್ರ ಕೇಳೋದು, ಅವ್ರು ನನ್ನ ಹತ್ರ ಕೇಳೋದು ಯಾವುದಾಗ್ಬೋದು ಅಂತ. ಮಾಂಜಿ ಅಂಜಲ್ 550, 600, 800, 1200 ಅಂತ. ಮಾಂಜಿಗೆ 600 ಮತ್ತು 1200, ಹಾಗೆಯೇ ಅಂಜಲಿಗೆ 550 ಮತ್ತು 600, 800 ಆ ರೀತಿ ಇತ್ತು. ಮತ್ತು ಬೇರೆ ಎಲ್ಲ ಅಷ್ಟೊಂದು ರೇಟ್ ಅಂತ ಅನ್ನಿಸ್ತಿರಲಿಲ್ಲ. ಎಲ್ಲ 800 ತೇಡೆ ಇಲ್ಲಿಯಾ, ಕೆಜಿಗೆ ಎಷ್ಟು ದೊಡ್ಡ ತೇಡೆ? ಇದು 320 ಅಂತೆ ನೋಡಿ, ಇದೊಂದು 10 ಕೆಜಿ ಉಂಟಾ ಅಂತಲ್ಲ. ಅಂಜಲ್ ಪೀಸ್ ಮಾಡಿ ಕೊಟ್ಟರೆ 650 ಅಂತೆ, ಇಡೀ ಕೊಟ್ಟರೆ 550 ಅಲ್ಲ. ಹಾಂ, ಪೀಸ್ ಮಾಡಿ ಕೊಡೋದಾದ್ರೆ 650, ಇಡೀ ಕೊಡೋದಾದ್ರೆ 550. ಒಂದು ಸಣ್ಣ ಅಂಜಲ್ ಉಂಟಲ್ಲ, ಒಂದು 1.5 ಕೆಜಿ ಇರ್ತದೆ. ಇದು ದೊಡ್ಡ ಅಂಜಲ್, ಇದು ಹಾಗಾದ್ರೆ ಎಷ್ಟು ಇರು? ಇದು ನೋಡ ನೋಡ ಎಷ್ಟು ಉದ್ದ ಉಂಟು ನೋಡಿ, ಇಲ್ಲಿಂದ ಅಲ್ಲಿವರೆಗೆ ಉಂಟು. ಇದು ಒಂದೇ ಇರುದ ಅಂತಲ್ಲ ಅಂಜಲ್ ದೊತ್ತಲ್ಲಿ
ಇದು ನೋಡಿ ಬಂಡಸ್ ಎಷ್ಟು ದೊಡ್ಡ ಬಂಡಸ್, ಕೆಜಿಗೆ 260-220 ಹೇಳಿದ, 260 ಅಂದ್ರೆ ದೊಡ್ಡದು. ಇದು ಈಸಿ ಕಟ್ ಮಾಡ್ಲಿಕ್ಕೆ, ಕ್ಲೀನ್ ಮಾಡ್ಲಿಕ್ಕೆ ಹಾಗೆ 2-3 ರಪ್ಪ ಮಾಡ್ಬೋದು. ನಿಮ್ಗೆ ಬೇಕಲ್ಲ ಬಂಡಸ್ ಬೇಡ. ಇದೆಷ್ಟು ಕೆಜಿಗೆ? 3-220. ಅದೇ ಅಂಜಲ್ ಮಾಂಜಿ ಮತ್ತೆ ಕಾಣೆಗೆ ಬಿಟ್ಟು ಬೇರೆ ಎಲ್ಲ ಮೀನು 220-260-250-320 ಒಳಗೆಲ್ಲ ಇತ್ತು. ಸಣ್ಣ ಸಣ್ಣ ಮೀನು ಕೂಡ ಉಂಟು, ಸಣ್ಣ ಬಂಗುಡೆ ಬಾರಿ ಟೇಸ್ಟ್ ಮಾತ್ರ. ಮಲ್ಪರ ಇದ್ದೀನಿ ಸಣ್ಣ ಕಲ್ಲು ಬಲ್ಚಟೆಲ್ಲ ಬೇರೆ. ಹೆಕ್ಕಿ ಹೆಕ್ಕಿ ದೊಡ್ಡ ದೊಡ್ಡದು ತೆಗಿಯೋ. ಯಾವ ಹುಡು ಏನು ಮಾಡ್ಯಾರೆ? ಹಾ ನನಗೆ ಮಾಡ್ಲೆ ಅಲೆ. ಹಾ ಯಾವ ಇದರಲ್ಲಿ ದೊಡ್ಡ ದೊಡ್ಡದಿಲ್ಲ, ಹೇಗೆ ಹೆಕ್ಕುದ?